ಆರ್ಥಿಕ ಅನ್ಯಾಯ ಆಗಿದೆ. ಸೆಕ್ಯೂರಿಟಿ ಗಾರ್ಡ್ ಬಿಪಿಎಲ್ ಕಾರ್ಡ್ಗೆ ಸರ್ಕಾರದಿಂದ ಬರೆ ಬಿದ್ದಿದೆ. ಆಹಾರ ಸಚಿವರ ಗ್ರಾಮದಲ್ಲೇ ಆಗಿರೋದು. ಹಬ್ಬನಹಳ್ಳಿ ಗ್ರಾಮದ ಹನುಮಂತರಾಯಪ್ಪಗೆ ಶಾಕ್ ಆಗಿದೆ. ಹನುಮಂತರಾಯಪ್ಪ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಬದಲಾಗಿದೆ. 20,000 ಸಂಬಳ ತೆಗೆದುಕೊಳ್ಳುವ ಹನುಮಂತರಾಯಪ್ಪ ಅವರ ಬಿಪಿಎಲ್ ಕಾರ್ಡ್ ಈಗ ರದ್ದಾಗಿದೆ. ಶೀಟ್ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ರೆ ಇವರು. ಆದ್ರೆ ಈಗ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ಕಂಗಾಲಾಗಿದೆ ಕುಟುಂಬ. ವೃದ್ಧರಿಗೆ ಮೆಡಿಕಲ್ ಸೌಲಭ್ಯಕ್ಕೂ ಸಹ ಈಗ ಕಷ್ಟ ಆಗ್ತಾ ಇದೆ. ತೆರಿಗೆ ಕಟ್ಟದೇ ಇದ್ರೂ ಸಹ ನಮ್ಮ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಪಡಿತರ ಚೀಟಿ ಪರಿಷ್ಕರಣೆ ನಿಜಕ್ಕೂ ಕೂಡ ಬಡವರಿಗೆ ತೊಂದರೆಯಾಗಿ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಬ್ಬನಹಳ್ಳಿ ಗ್ರಾಮದಲ್ಲಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಗ್ರಾಮದಲ್ಲಿರುವಂತಹ ಹನುಮಂತರಾಯಪ್ಪ ಎಂಬುವರ ಮನೆ ಇದು. ಈ ಮನೆ ನೋಡ್ತಾ ಇರ್ಬೋದು, ಸಾಕಷ್ಟು ಬಡವರು ಇವರು. ಸಾಕಷ್ಟು ವರ್ಷಗಳಿಂದ ಇವರಿಗೆ ಬಿಪಿಎಲ್ ಕಾರ್ಡ್ ಇರ್ತದೆ. ಆದರೆ ಈ ಒಂದು ಹೊಸದಾಗಿ ಏನು ಪಡಿತರ ಚೀಟಿಗಳ ಪರಿಷ್ಕರಣೆ ಏನಾಯಿತು ಇದಾದ ಸಂದರ್ಭದಲ್ಲಿ ಇವರ ಒಂದು ಬಿಪಿಎಲ್ ಕಾರ್ಡ್ ಈಗ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ, ರದ್ದಾಗಿದೆ ಅಂತಾನೆ. ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಆ ರೀತಿಯಾದಂತಹ ಉತ್ತರವನ್ನ ಹರಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಕಷ್ಟು ಬಡವರು ಇವರು. ಕೆಲಸವನ್ನ ಮಾಡಿಕೊಂಡು ವೃದ್ಧರನ್ನ ಸಾಕುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ರಾಜ್ಕುಮಾರ್ ಎಂಬುವರು ಈಗ ಈ ವೃದ್ಧರನ್ನ ಇನ್ನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ವೃದ್ಧರನ್ನ ಸಾಕ್ತಾ ಇದ್ದಾರೆ, ಅವರ ಆರೈಕೆಯನ್ನು ಮಾಡ್ತಾ ಇದ್ರೆ. ಇಂಥ ಕುಟುಂಬದ ಒಂದು ಬಿಪಿಎಲ್ ಕಾರ್ಡ್ ಅನ್ನೇ ರದ್ದು ಮಾಡಿರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಇದೊಂದು ದುರಂತ ಅಂತಾನೆ ಹೇಳ್ಬೋದು. ಬನ್ನಿ, ಈಗ ರಾಜ್ಕುಮಾರ್ ಇದ್ದಾರೆ, ಈ ಕುಟುಂಬ ನಿರ್ವಹಣೆಯನ್ನ ಮಾಡ್ತಾ ಇರುವಂತವ್ರು. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಾ ಇದ್ರೆ ಅವ್ರನ್ನ. ಸರ್, ಈಗ ಏನಾಯ್ತು ನಿಮ್ದು ಬಿಪಿಎಲ್ ಕಾರ್ಡ್ ಇತ್ತಲ್ಲ ಮೊದಲು? ಸರ್, ನಮ್ಮಲ್ಲಿ ಬಿಪಿಎಲ್ ಕಾರ್ಡ್ ಮುಂಚೆಯಿಂದನೂ ಇತ್ತು. ಬಟ್ ಅದನ್ನು ಇಷ್ಟು ದಿನ ಏನು ನಮ್ಮನ್ನೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ರೇಷನ್ ಕೊಡ್ತಾ ಇದ್ರು, ನಾವು ರೇಷನ್ ತಗೊಂತಾ ಇರ್ತೀವಿ. ಮೊನ್ನೆ ಈ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಎಬ್ಬೆಟ್ ತಗೊಳಕ್ ಬಂದಿದ್ದಾರೆ. ಎಬ್ಬೆಟ್ ಕೊಡೋಕೆ ಹೋದ್ರೆ ಇಲ್ಲಪ್ಪ ನಿಮ್ದು ಕ್ಯಾನ್ಸಲ್ ಆಗಿದೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಸರ್, ಮತ್ತೆ ಈಗ ನಾವೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ವಿಚಾರಣೆ ಅವ್ರನ್ನೇ ಕೇಳಿದಾಗ ಅವ್ರು ಹೋಗಿ ಫುಡ್ ಆಫೀಸ್ ಅಲ್ಲಿ ವಿಚಾರಣೆ ಮಾಡಿ, ಅವ್ರು ಏನ್ ಹೇಳ್ತಾರ ಕೇಳಿ ಅಂತ ಹೇಳಿದ್ರು. ನಾವು ಅಲ್ಲಿಂದ ಹೋಗಿ ಫುಡ್ ಆಫೀಸ್ ಅಲ್ಲಿ ವಿಚಾರಣೆ ಮಾಡಿದ್ವಿ. ಫುಡ್ ಆಫೀಸ್ ಅಲ್ಲಿ ವಿಚಾರಣೆ ಮಾಡಿದಾಗ ಅವರು ಫುಡ್ ಆಫೀಸರು, ಇಲ್ಲಪ್ಪ ನಿಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ, ಮೇಲಿಂದ ಅಧಿಕಾರಿಗಳು ಮೇಲಿಂದನೇ ಕ್ಯಾನ್ಸಲ್ ಮಾಡಿದ್ದಾರೆ, ನಿಮ್ದು ಐ ಟಿ ರೈಡ್ ಆಗಿದೆ, ಅದಕ್ಕಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಐ ಟಿ ರಿಟರ್ನ್ಸ್ ಆಗಿದೆ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೇನು ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಇದು ಇದ್ರ ಬಗ್ಗೆ ನಮ್ಗೆ ಇನ್ನೇನು ವಿಶೇಷ ಮಾಹಿತಿ ಇಲ್ಲ. ಇದು ನೀವು ಹೋಗಿ ಅಲ್ಲೇ ಹೋಗಿ ವಿಚಾರಣೆ ಮೇಲಧಿಕಾರಿಗಳು ಕ್ಯಾನ್ಸಲ್ ಮಾಡಿರೋದು, ನೀವು ಅಲ್ಲೇ ಹೋಗಿ ವಿಚಾರಣೆ ಮಾಡ್ಕೊಬೇಕು, ನಮಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸರ್. ಈ ರೀತಿ ಮಾಡಿದ್ರೆ ಅವರು ಈ ರೀತಿ ಮಾಡಿದ್ರೆ ನಾವು ಬಡಬಗ್ರು ಇರ್ತೀವಿ, ಮನೇಲಿ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ತಂದೆ ತಾಯಿ ಸಾಕ್ತಾ ಇರ್ತೀವಿ. ಬರೋ ಅಕ್ಕಿನವ ಬರೋವಂಥ ರೇಷನ್ ನಿಲ್ಸಾಕ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಮುಂದೆ ತಂದೆ ತಾಯಿನ ಯಾವ ರೀತಿ ಜವಾಬ್ದಾರಿಯಿಂದ ನೋಡ್ಕೊಬೇಕು, ಹೇಗೆ ಮಾಡ್ಬೇಕು ಅನ್ನೋದು ನಮಗೆ ದಿಕ್ ತೋಚದಿಲ್ಲ ಸರ್. ಎಸ್, ಈಗ ಇದು ರಾಜ್ಕುಮಾರ್ ಅವರ ಮತ್ತು ಅವರ ತಂದೆ ಇದ್ದಾರೆ ಈ ಮನೆಯ ಹಿರಿಯ ವ್ಯಕ್ತಿ. ಇವರು ಮೊದಲಿಂದಲೂ ಕೂಡ ಇವರು ಇದ್ರು, ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ, ಏನ್ ಹೇಳ್ತಾರೆ ಅಂತ. ಹಣ, ಈಗ ಏಕಾಏಕಿ ನಿಮ್ದು ಬಿಪಿಎಲ್ ಕಾರ್ಡ್ ರದ್ದಾಗ್ಬಿಟ್ಟಿದೆ, ಇದರಿಂದ ನಿಮ್ಗೆ ಏನ್ ಸಮಸ್ಯೆ ಆಗ್ತೈತೆ? ಏನ್ ಸಮಸ್ಯೆ ಆಗಿದೆ ಅವ್ರ ಹೇಳ್ಬೇಕಲ್ಲ. ರೇಷನ್ ಕೊಡೋಲ್ಲ ನಮ್ಗೆ, ನಾವು ಹೆಂಗೆ ಜೀವನ ಮಾಡೋದ ಅಂತ ಹೇಳ್ಬೇಕಲ್ಲ. ಅಂದ್ರೆ ಈಗ ಅವ್ರು ಹೇಳ್ತಾ ಇದಾರಂತೆ, ನೀವು ತುಂಬಾ ಶ್ರೀಮಂತರು, ಐ ಟಿ ಎಲ್ಲ ಕಟ್ಬಿಟ್ಟಿದ್ದೀರ, ಅಂದ್ರೆ ದುಡ್ಡು ಜಾಸ್ತಿ ಇದೆ, ಹಾಗಾಗಿ ಐ ಟಿ ರಿಟರ್ನ್ಸ್ ಎಲ್ಲ ಮಾಡ್ಬಿಟ್ಟಿದ್ರೆ ಅದಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದೆ. ನಿಜಾನ ನಿಮ್ಮ ಹತ್ರ ಇದೆಯಾ ಅಷ್ಟೊಂದು ದುಡ್ಡು? ಇಲ್ಲದ ನಮ್ತಾಗ ಬುಲಿ ಮಾಡ್ಕೊಂಡು ತಿನ್ನೋರು. ಎಸ್, ಇದಿಷ್ಟು ಈ ಒಂದು ಮನೆಯಲ್ಲಿರುವಂತ ವೃದ್ಧರ ಮಾತು. ಅಂದ್ರೆ ದೇವನಹಳ್ಳಿಯಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.